नमस्कार मक्कले, हत्तने तरगतिया गणित विषय के संबंधी फेब्रवरी 2022 रही राज्य मट्टद पूर्व सिद्धता परीक्षा प्रश्न संख्य 9 हेगे उत्तर वीडियो तिळ्कोळ्ळोण। प्रश्न संख्य 1 8 वरेगे उत्तर वीडियो लिंक डिस्क्रिप्शन बॉक्स अल्ली हाकिर्तीनि, नीवु अवुगळन्नु नोडकोबहुदु। ईग 9ने प्रश्न एनिदे नोडि, a1x + b1y + c1 = 0 a2x + b2y + c2 = 0 ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ। ಇದು ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದ ಪ್ರಶ್ನೆಯಾಗಿದೆ। ಈ ಪ್ರಶ್ನೆಯಲ್ಲಿ ನಾವು ಈ x ನ ಸಹಗುಣಕಗಳು y ನ ಸಹಗುಣಕಗಳು ಮತ್ತು ಸಂಖ್ಯೆಗಳ ಅನುಪಾತದ ಆಧಾರದ ಮೇಲೆ ಪರಿಹಾರಗಳನ್ನು ಮತ್ತು ನಕ್ಷೆಯ ವಿಧವನ್ನ ಸ್ಥಿರತೆಯನ್ನು ಗುರುತಿಸಬಹುದು ಅನ್ನೋದನ್ನ ಸಾಕಷ್ಟು ಸಾರಿ ಹೇಳಿದಿನಿ। ಹಾಗೂ ಇದರ ಮೇಲೇನೆ ಪ್ರಶ್ನೆ ಬಹು ಆಯ್ಕೆಯಲ್ಲಿ ಕೂಡ ಒಂದು ಪ್ರಶ್ನೆ ಬಂದಿದೆ ನೋಡಿ। ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೂಡ ಮೊದಲನೇ ಪ್ರಶ್ನೆ ಇದೇ ಪಾಠದ್ದು ಹಾಗೂ ಇದಕ್ಕೆ ಸಂಬಂಧಿಸಿರುವ ಪ್ರಶ್ನೆನೇ ಆಗಿದೆ। ಈ ಸಮೀಕರಣಗಳಲ್ಲಿ x ನ ಸಹಗುಣಕಗಳು ಅಂದ್ರೆ a1/a2 y ನ ಸಹಗುಣಕಗಳು b1/b2 ಮತ್ತು ಸಂಖ್ಯೆಗಳು ಇವುಗಳ ಅನುಪಾತದ ಆಧಾರದ ಮೇಲೆ ನಾವು ಪರಿಹಾರಗಳ ಸಂಖ್ಯೆ ನಕ್ಷೆಯ ವಿಧವನ್ನ ಗುರುತಿಸಬಹುದು ಅಂತ ಇಂದಿನ ವಿಡಿಯೋದಲ್ಲಿ ತಿಳಿಸಿದಿನಿ। ಇಲ್ಲಿ ನೋಡಿ, a1x + b1y + c1 = 0 a2x + b2y + c2 = 0 ಈ ಸಮೀಕರಣಗಳಲ್ಲಿ x ನ ಸಹಗುಣಕಗಳ ಅನುಪಾತ y ನ ಸಹಗುಣಕಗಳ ಅನುಪಾತ ಸಂಖ್ಯೆಗಳ ಅನುಪಾತದ ಆಧಾರದ ಮೇಲೆ ನಾವು ನಕ್ಷೆಯ ವಿಧ ಪರಿಹಾರ ಮತ್ತು ಸ್ಥಿರತೆಯನ್ನು ಗುರುತಿಸಬಹುದು। ಅನುಪಾತಗಳು ಮೊದಲ ಎರಡು ಅನುಪಾತಗಳು ಸಮ ಬಂದಿಲ್ಲ ಅಂದ್ರೆ ನಕ್ಷೆಗಳು ಛೇದಿಸುತ್ತವೆ, ಹಾಗಾಗಿ ಅನನ್ಯ ಪರಿಹಾರ ಅಂದ್ರೆ ಒಂದೊಂದೇ ಪರಿಹಾರ ಇರ್ತವೆ। ಮೂರು ಅನುಪಾತಗಳು ಸಮ ಬಂದಿದ್ರೆ ಒಂದರ ಮೇಲೊಂದು ಐಕ್ಯವಾಗ್ತವೆ, ಹಾಗಾಗಿ ಅಪರಿಮಿತ ಪರಿಹಾರಗಳನ್ನು ಹೊಂದಿರ್ತವೆ। ಇನ್ನು ಮೊದಲ ಎರಡು ಅನುಪಾತಗಳು ಸಮ ಇತ್ತು, ಮೂರನೇ ಅನುಪಾತ ಸಮ ಬರಲಿಲ್ಲ ಅಂದ್ರೆ ಇಲ್ಲಿ ಅವೆರಡು ಸಮೀಕರಣಗಳು ಪ್ಯಾರಲಲ್ ಅಂದ್ರೆ ಸಮಾಂತರ ಬರ್ತವೆ, ಹಾಗೂ ಪರಿಹಾರ ಇರುವುದಿಲ್ಲ। ಇನ್ನ ಪರಿಹಾರ ಇದ್ದಾಗ ಸ್ಥಿರವಾದ ಸಮೀಕರಣಗಳು, ಪರಿಹಾರ ಇಲ್ಲ ಅಂದ್ರೆ ಮಾತ್ರ ಅಸ್ಥಿರ ಸಮೀಕರಣಗಳು। ಅಂದ್ರೆ ಈ ಕೋಷ್ಟಕದ ಮೇಲೇನೆ ಎರಡು ಪ್ರಶ್ನೆಗಳು ಖಂಡಿತ ಬರ್ತವೆ, ಹಾಗಾಗಿ ಮೊದಲನೇ ಮೇಲ್ನಲ್ಲಿ ಕೂಡ ಇದೇ ಕೋಷ್ಟಕದ ಮೇಲೆ ಪ್ರಶ್ನೆ ಇತ್ತು। ಅಲ್ಲಿ ಅನನ್ಯ ಪರಿಹಾರ ಹೊಂದಿದ್ರೆ ನಕ್ಷೆಯ ವಿಧವನ್ನ ಕೇಳಲ್ಲ, ಅನುಪಾತಗಳು ಹೇಗಿರ್ತವೆ ಅಂತ ಕೇಳಿದ್ರು, ಹಾಗಾಗಿ ಅನನ್ಯ ಪರಿಹಾರಗಳಾಗಿರೋದ್ರಿಂದ a1/a2 ≠ b1/b2 ಅಂತ ಇತ್ತು। ಈಗ 9ನೇ ಪ್ರಶ್ನೆ ಕೂಡ ಇದೇ ಕೋಷ್ಟಕದ ಮೇಲೇನೇ ಇದೆ, 9ನೇ ಪ್ರಶ್ನೆ ಕೂಡ ಇದರ ಮೇಲೇನೇ ಕೇಳಿದ್ದಾರೆ। ಇಲ್ಲಿ ಏನಿದೆ, ಈ ಎರಡು ಸಮೀಕರಣಗಳ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ, ಇವೆರಡು ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಕೇಳಿದರೆ ಇಲ್ಲಿ ಒಂದು ಮುಖ್ಯವಾದಂತ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಏನದು, c1 = c2 ಅಂದ್ರೆ c1 ಮತ್ತು c2 ಸಮ ಇಲ್ಲ ಅಂತ ಕೊಟ್ಟಿದ್ದಾರೆ। c1 c2 ಸಮ ಇಲ್ಲ ಅಂದ್ರೆ ಯಾವುದರಲ್ಲಿ ನೋಡಿ, ಮೂರನೇದರಲ್ಲಲ್ಲ, ಮೊದಲನೇದರಲ್ಲಿ ಮೊದಲೆರಡು ಅನುಪಾತ ಸಮ ಇಲ್ಲ ಅಂದ್ರೆ ಛೇದಿಸುತ್ತವೆ, ಅನನ್ಯ ಪರಿಹಾರ। ಮೂರು ಅನುಪಾತ ಸಮ ಇದ್ರೆ ಐಕ್ಯವಾಗ್ತವೆ, ಅಪರಿಮಿತ ಪರಿಹಾರ। ಮೂರನೇ ಅನುಪಾತ ಸಮ ಇಲ್ಲ ಅಂದ್ರೆ ಅವು ಪರಿಹಾರವನ್ನ ಹೊಂದಿರೋದಿಲ್ಲ, ಯಾಕಂದ್ರೆ ಅವು ಪ್ಯಾರಲಲ್ ಬಂದಿರ್ತವೆ। ಹಾಗಾಗಿ ಇಲ್ಲಿ ಮೂರನೇ ಅನುಪಾತಗಳು ಸಮ ಇಲ್ಲ ಅಂದ್ರೆ ಮೊದಲೆರಡು ಅನುಪಾತಗಳು ಸಮ ಇವೆ ಅಂತ ಅರ್ಥ, ಹಾಗಾಗಿ ಏನಾಗ್ತವೆ ಅವೆರಡು ಸಮೀಕರಣದ ನಕ್ಷೆಗಳು ಪ್ಯಾರಲಲ್ ಬರೋದ್ರಿಂದ ಈ ತರ ನಕ್ಷೆಗಳು ಒಂದನ್ನೊಂದು ಛೇದಿಸೋದಿಲ್ಲ, ಹಾಗಾಗಿ ಅವುಗಳಿಗೆ ಪರಿಹಾರ ಇರುವುದಿಲ್ಲ। ಹಾಗಾಗಿ ಉತ್ತರದಲ್ಲಿ ಏನು ಬರೀಬೇಕು, ಈ ಸಮೀಕರಣಗಳು ಪರಿಹಾರ ಹೊಂದಿರುವುದಿಲ್ಲ, ಈ ಸಮೀಕರಣಗಳ ಜೋಡಿಗಳು ಪರಿಹಾರ ಹೊಂದಿರುವುದಿಲ್ಲ। ಯಾಕೆಂದ್ರೆ a1/a2 ಯಾಕೆಂದ್ರೆ ಕಾರಣ ಇದು ಬರಿಯೋ ಅವಶ್ಯಕತೆ ಇಲ್ಲ, ನಿಮಗೆ ತಿಳಿಲಿ ಅಂತ ಬರೀತಿದ್ದೀನಿ। a1/a2 b1/b2 ಸಮ ಇದೆ, ಆದರೆ c1/c2 ಸಮ ಇಲ್ಲ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಈ ಸಮೀಕರಣಗಳು ಪರಿಹಾರವನ್ನು ಹೊಂದಿರದಿಲ್ಲ। ಇನ್ನ 10ನೇ ಪ್ರಶ್ನೆಯನ್ನು ನೋಡೋಣ। 10ನೇ ಪ್ರಶ್ನೆ ಏನಿದೆ ನೋಡಿ, ಒಂದು ಸಮಾಂತರ ಶ್ರೇಣಿಯ 17ನೇ ಪದವು ಅದರ 10ನೇ ಪದಕ್ಕಿಂತ 7 ಹೆಚ್ಚಾಗಿದ್ದರೆ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ, ಅಂದ್ರೆ ಡಿ ಅನ್ನು ಕಂಡುಹಿಡಿಬೇಕು, ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು। ಅವರು ದತ್ತ ಏನು ಕೊಟ್ಟರ, 17ನೇ ಪದವು 10ನೇ ಪದಕ್ಕಿಂತ 7 ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ 17ನೇ ಪದ 10ನೇ ಪದಕ್ಕಿಂತ 7 ಹೆಚ್ಚಾಗಿದೆ, ಇದು ಅವರು ಕೊಟ್ಟಂತಹ ದತ್ತ।
ಉತ್ತರದಲ್ಲಿ ಹದಿನೇಳನೇ ಪದ ಯಾವುದಕ್ಕೆ ಸಮ ಇದೆ ಹತ್ತನೇ ಪದಕ್ಕಿಂತ ಇದು ಯಾವುದಕ್ಕೆ ಸಮ ಹತ್ತನೇ ಪದಕ್ಕಿಂತ ಏಳು ಹೆಚ್ಚು ಅಂತ ಹೇಳಿದ್ದಾರೆ ಏಳು ಹೆಚ್ಚಾಗಿದೆ ಇದು ಅವರು ಕೊಟ್ಟಂತ ದತ್ತಾಂಶ ಇದನ್ನು ಬಳಸಿಕೊಂಡು ನಾವು ಸಾಮಾನ್ಯ ವ್ಯತ್ಯಾಸ ಡಿ ಅನ್ನು ಕಂಡುಹಿಡಿಯಬೇಕು ಇಲ್ಲಿ ನೋಡಿ 17ನೇ ಪದವನ್ನು ನಾವು ಏನಂತ ಬರೆಯಬಹುದು ಎ ಪ್ಲಸ್ 17 ಮೈನಸ್ 1 ಇಂಟು ಡಿ ಅಂದರೆ ಇಲ್ಲಿ ಎಎನ್ ಸೂತ್ರ ಎಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಈ ಸೂತ್ರವನ್ನು ಬಳಸಿದಾಗ ಎನ್ ಅಂದರೆ 17 ಇದೆ ಅಲ್ಲ 17ನೇ ಪದವನ್ನು ನಾವು ಏನಂತ ಬರೆಯಬಹುದು ಎ ಪ್ಲಸ್ ಎನ್ ಬದಲಾಗಿ 17 ಮೈನಸ್ 1 ಇಂಟು ಡಿ ಅಂತ ಬರೆಯಬಹುದು ನಾನೇನು ಮಾಡಿದ್ದೀನಿ ನೇರವಾಗಿ ಇದನ್ನು ಬರೆಯಬಹುದು ಅಂದರೆ 17ನೇ ಪದವನ್ನು ಏನಂತ ಬರೆಯಬಹುದು ಎ ಪ್ಲಸ್ 17 ಮೈನಸ್ 1 ಇಂಟು ಡಿ ಈಕ್ವಲ್ ಟು ಅದೇ ಥರ ಹತ್ತನೇ ಪದವನ್ನು ಎ ಪ್ಲಸ್ 10 ಮೈನಸ್ 1 ಇಂಟು ಡಿ ಇದಕ್ಕಿಂತ ಎಷ್ಟು ಹೆಚ್ಚು ಪ್ಲಸ್ 7 ಹೆಚ್ಚು ನೀವು ಈ ಸ್ಟೆಪ್ಪನ್ನು ಬರೆಯುವುದಕ್ಕಿಂತ ಮುಂಚೆ ಮತ್ತೊಂದು ಸ್ಟೆಪ್ಪನ್ನು ಕೂಡ ಬರೀಬಹುದು ಏನಂದರೆ 17ನೇ ಪದ ಅಂದರೆ ಎ 17 ಅಲ್ಲ ಇದು ಯಾವುದಕ್ಕೆ ಸಮ ಹತ್ತನೇ ಪದ ಅಂದರೆ ಎ 10 ಹತ್ತನೇ ಪದಕ್ಕಿಂತ 7 ಹೆಚ್ಚು ಅಂದರೆ ಎ 17 ಈಕ್ವಲ್ ಟು ಎ 10 ಪ್ಲಸ್ 7 ಇದನ್ನು ಬರೆದು ನಂತರ ಬೇಕಾದ್ರೆ ಇದನ್ನು ಬರ್ಕೋಬಹುದು ನೀವು ಈಗ ಇಲ್ಲಿ 17ರಲ್ಲಿ 1 ಕಳೆದ್ರೆ 16 ಎ ಪ್ಲಸ್ 16 ಡಿ ಈಕ್ವಲ್ ಟು ಇದು ಎ ಪ್ಲಸ್ ಇವು ಎರಡು ಕಳೆದಾಗ 9 ಡಿ ಉಳಿದಿತ್ತು ಪ್ಲಸ್ 7 ಈಗ ನೋಡಿರಿ ಬಲಭಾಗದಲ್ಲೂ ಕೂಡ ಎ ಇದೆ ಎಡಭಾಗದಲ್ಲೂ ಎ ಇದೆ ಈ ಬಲಭಾಗದಲ್ಲಿರುವ ಎ ಅನ್ನು ಎಡಭಾಗಕ್ಕೆ ತಗೊಂಡು ಹೋದರೆ ಅದು ಮೈನಸ್ ಆಗ್ತದೆ ಆಗ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆಗುತ್ತೆ ನಾವೇನು ಮಾಡ್ಬೋದು ನೇರವಾಗಿಯೇ ಇವೆರಡನ್ನು ಇಲ್ಲಿನೇ ಕ್ಯಾನ್ಸಲ್ ಮಾಡಬಹುದು ಉಳಿದಿದ್ದೇನು 16 ಡಿ ಈಕ್ವಲ್ ಟು 9 ಡಿ ಪ್ಲಸ್ 7 ಈಗ 9 ಡಿಯನ್ನು ಎಡಭಾಗಕ್ಕೆ ತಗೊಂಡು ಹೋದರೆ ಮೈನಸ್ 9 ಡಿ ಆಗುತ್ತೆ 16 ಡಿ ಮೈನಸ್ 9 ಡಿ ಈಕ್ವಲ್ ಟು 7 16 ಡಿಗಳಲ್ಲಿ 9 ಡಿಗಳನ್ನು ಕಳೆದ್ರೆ 7 ಡಿ ಉಳಿಯುತ್ತೆ ಈಕ್ವಲ್ ಟು 7 ಈಗ 7ನ್ನು ಬಲಭಾಗಕ್ಕೆ ತಗೊಂಡು ಹೋದರೆ ಅದು ಛೇದಕ್ಕೆ ಬರ್ತದೆ ಹಾಗಾಗಿ ಡಿ ಈಕ್ವಲ್ ಟು 7 ಬೈ 7 ಏಳ ಒಂದಲೇ ಭಾಗಿಸಿದರೆ ಡಿ ಎಷ್ಟು ಬಂತು ಡಿ ಈಕ್ವಲ್ ಟು 1 ಅಂತ ಬಂದಿದೆ ಈ ಥರ ಈ ಲೆಕ್ಕದಲ್ಲಿ ಅವರು ಕೊಟ್ಟಂಥ ದತ್ತಾಂಶವನ್ನು ಬಳಸ್ಕೊಂಡ್ರೆ ನಮಗೆ ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆ 1 ಬರ್ತದೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ 11ನೇ ಪ್ರಶ್ನೆ ಏನಿದೆ ನೋಡಿರಿ ಸೈನ್ ಎ ಈಕ್ವಲ್ ಟು 3/4 ಆದರೆ ಕೊಸೆಕೆಂಡ್ ಎ ಬೆಲೆಯನ್ನು ಬರೆಯಿರಿ ಅಂತ ಹೇಳ್ಯಾರ ಅಂದರೆ ಸೈನ್ ಎ ಅನುಪಾತ ಅವ್ರು ಕೊಟ್ಟಿದ್ದಾರೆ ಕೊಸೆಕೆಂಡ್ ಎ ಅನುಪಾತವನ್ನು ನಾವು ಬರೀಬೇಕು ಇದು ತ್ರಿಕೋನಮಿತಿಯ ಪ್ರಸ್ತಾವನೆ ಪಾಠಕ್ಕೆ ಸಂಬಂಧಿಸಿರುವ ಪ್ರಶ್ನೆಯಾಗಿತ್ತು ತ್ರಿಕೋನಮಿತಿಯಲ್ಲಿ 6 ಅನುಪಾತಗಳು ಬರ್ತವೆ ತ್ರಿಕೋನಮಿತಿಯ ಅನುಪಾತಗಳು 6 ಇದ್ದಾವೆ ತ್ರಿಕೋನಮಿತಿ ಅನುಪಾತಗಳು 6 ಇದ್ದಾವೆ ಯಾವ್ಯಾವ ಅಂದರೆ ಮೊದಲನೇದು ಸೈನ್ ತೀಟಾ ಇದನ್ನು ತೀಟಾ ಅಂತ ಕರಿತೀವಿ ತೀಟಾ ಅಂದರೆ ಒಂದು ಕೋನದ ಒಂದು ಸಂಕೇತ ಅದು ಸೈನ್ ತೀಟಾ ಕಾಸ್ ತೀಟಾ ಹಾಗೂ ಟ್ಯಾನ್ ತೀಟಾ 3 ಅದು ಮತ್ತೊಂದು ಕೊಸೆಕೆಂಡ್ ತೀಟಾ ಸೆಕೆಂಡ್ ತೀಟಾ ಹಾಗೂ ಕಾಟ್ ತೀಟಾ ಈ 6 ಅನುಪಾತಗಳನ್ನು ನಾವು ತ್ರಿಕೋನಮಿತಿಯ ಅನುಪಾತಗಳು ಅಂತ ಕರೀತೀವಿ ಸೈನ್ ತೀಟಾ ಅಂದರೆ ಅಭಿಮುಖ ಬಾಹು ಬೈ ವಿಕರ್ಣವನ್ನು ನಾವು ಅಂದರೆ ಒಂದು ಲಂಬಕೋನ ತ್ರಿಭುಜದಲ್ಲಿ ಪೈಥಾಗೊರಸ್ ಪ್ರಮೇಯದಲ್ಲಾದರೆ ನಮಗೆ 90 ಡಿಗ್ರಿಯನ್ನು ತಗೊಂಡು ವಿಕರ್ಣ ಸ್ಕ್ವೇರ್ ಈಕ್ವಲ್ ಟು ಬಾಹು ಸ್ಕ್ವೇರ್ ಪ್ಲಸ್ ಬಾಹು ಸ್ಕ್ವೇರ್ ಅಂತ ಬರೀತೀವಿ ತ್ರಿಕೋನಮಿತಿಯಲ್ಲಿ ನಮಗೆ ಈ ಉಳಿದೆರಡು ಕೋನಗಳಿವೆ ಅಲ್ಲ ಇವೆರಡು ಲಘು ಕೋನಗಳು ಮುಖ್ಯವಾದಂಥವು ನಾನು ಈ ಕೋನವನ್ನು ತಗೊತೀನಿ ಇದನ್ನು ತೀಟಾ ಅಂತ ಇಟ್ಕೊತೀನಿ ಈಗ ಇಲ್ಲಿ ಈ ತೀಟಾಗೆ ಅಭಿಮುಖವಾಗಿರುವ ಬಾಹು ಅಂದರೆ ಇದಕ್ಕೆ ಅಪೋಸಿಟ್ ಇರುವ ಬಾಹು ಯಾವುದು ಎ ಬಿ ಇದಕ್ಕೊಂದು ಹೆಸರು ಕೊಟ್ಕೊಳ್ಳೋಣ ಎ ಬಿ ಸಿ ತೀಟಾಗೆ ಅಪೋಸಿಟ್ ಇರುವ ಬಾಹು ಎ ಬಿ ಇದನ್ನು ಅಭಿಮುಖ ಬಾಹು ಅಂತ ಕರೀತೀವಿ ಅಭಿಮುಖ ಬಾಹು ಇನ್ನು ತೀಟಾಗೆ ಅಂಟ್ಕೊಂಡಿರುವಂಥ ಬಾಹುವನ್ನು ಪಾರ್ಶ್ವಬಾಹು ಅಂತ ಕರೀತೀವಿ
ಯಾಕಂದ್ರೆ ಇದು ವಿಕರ್ಣ 90 ಡಿಗ್ರಿಗೆ ಆಪೋಸಿಟ್ ಇರೋದು ಯಾವುದು ವಿಕರ್ಣ ಈ ತರ ಥೀಟಾ ಕೋನಕ್ಕೆ ಆಪೋಸಿಟ್ ಇರುವಂತದ್ದು ಬಾಹುವನ್ನ ಅಭಿಮುಖ ಬಾಹು ಥೀಟಾ ಕೋನಕ್ಕೆ ಅಂಟಿಕೊಂಡಿರುವಂತ ಬಾಹುವನ್ನ ಪಾರ್ಶ್ವ ಬಾಹು ಅಂತ ಕರೀತೀವಿ ಒಂದು ವೇಳೆ ನಾವು ಈ ಕೋನವನ್ನ ಥೀಟಾ ಅಂತ ಇಟ್ಕೊಂಡ್ರೆ ಈ ಕೋನವನ್ನ ಥೀಟಾ ಅಂತ ಇಟ್ಕೊಂಡ್ರೆ ಇದಕ್ಕೆ ಆಪೋಸಿಟ್ ಇರುವ ಬಾಹು ಯಾವುದು ಇದಕ್ಕೆ ಆಪೋಸಿಟ್ ಇರುವ ಬಾಹು ಇದು ಅಂದ್ರೆ ಯಾವುದು ಬಿಸಿ ಇದನ್ನ ಅಭಿಮುಖ ಬಾಹು ಅಂತ ಕರೀಬಹುದು ಕರೀತೀವಿ ಹಾಗೂ ಇದಕ್ಕೆ ಅಂಟಿಕೊಂಡಿರುವಂತ ಬಾಹು ಯಾವುದು ಎಬಿ ಹಾಗಾಗಿ ಇದನ್ನ ಪಾರ್ಶ್ವ ಬಾಹು ಅಂತ ಹೇಳುತ್ತೀವಿ ಆದರೆ ವಿಕರ್ಣ ಬದಲಾಗಲ್ಲ ಯಾಕಂದ್ರೆ ವಿಕರ್ಣ ಯಾವಾಗಲೂ 90 ಡಿಗ್ರಿ ಆಪೋಸಿಟ್ ಇರುತ್ತೆ ಅಂದ್ರೆ ನಾವು ಅಭಿಮುಖ ಪಾರ್ಶ್ವ ಅನ್ನೋದನ್ನ ಥೀಟಾ ನೋಡಿ ನಿರ್ಧಾರ ಮಾಡಬೇಕು ಈಗ ಇಲ್ಲಿ ಸೈನ್ ಥೀಟಾ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಈ ಅನುಪಾತವನ್ನ ನಾವು ಸೈನ್ ಥೀಟಾ ಅಂತ ಕರೀತೀವಿ ಇನ್ನ ಕಾಸ್ ಥೀಟಾ ಇದರ ವಿಲೋಮವನ್ನ ಅಂದ್ರೆ ವಿಕರ್ಣ ಬೈ ಅಭಿಮುಖ ಬಾಹುವನ್ನ ಕೊಸೆಕೆಂಟ್ ಥೀಟಾ ಅಂತ ಕರೀತೀವಿ ಅಭಿಮುಖ ಬಾಹುವನ್ನ ಕೊಸೆಕೆಂಟ್ ಥೀಟಾ ಇನ್ನ ಕಾಸ್ ಥೀಟಾ ಪಾರ್ಶ್ವ ಬಾಹು ಬೈ ವಿಕರ್ಣ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ವಿಕರ್ಣ ಇದನ್ನ ನಾವು ಕಾಸ್ ಥೀಟಾ ಅಂತ ಕರೀತೀವಿ ಇನ್ನ ಇದರ ವಿಲೋಮವನ್ನ ಅಂದ್ರೆ ಇದರ ಉಲ್ಟಾವನ್ನ ವಿಕರ್ಣ ಬೈ ಪಾರ್ಶ್ವ ಬಾಹು ವಿಕರ್ಣ ಬೈ ಪಾರ್ಶ್ವ ಬಾಹು ಇದನ್ನ ನಾವು ಸೆಕೆಂಡ್ ಥೀಟಾ ಅಂತ ಕರೀತೀವಿ ಇನ್ನ ಮೂರನೇದು ಟ್ಯಾನ್ ಥೀಟಾ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಈ ಅನುಪಾತವನ್ನ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಇದರ ಅನುಪಾತವನ್ನ ನಾವು ಟ್ಯಾನ್ ಥೀಟಾ ಅಂತ ಹೇಳ್ತೀವಿ ಇದರ ವಿಲೋಮ ಅಂದ್ರೆ ಇದರ ಉಲ್ಟಾವನ್ನ ನಾವು ಅಂದ್ರೆ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಬಾಹು ಈ ಅನುಪಾತವನ್ನ ಕಾಟ್ ಥೀಟಾ ಅಂತ ಕರೀತೀವಿ ಈ ಅನುಪಾತಗಳಿಗೆ ನಾವು ಸೈನ್ ಕಾಸ್ ಸೈನ್ ಥೀಟಾ ಕಾಸ್ ಥೀಟಾ ಟ್ಯಾನ್ ಥೀಟಾ ಕೊಸೆಕೆಂಟ್ ಥೀಟಾ ಸೆಕೆಂಡ್ ಥೀಟಾ ಕಾಟ್ ಥೀಟಾ ಅಂತ ಹೆಸರುಗಳನ್ನು ಕೊಟ್ಟಿದ್ದೀವಿ ಈಗ ಇಲ್ಲಿ ಇದನ್ನ ನೀವು ನೆನಪಿಟ್ಕೊಳ್ಳಕ್ಕೆ ಒಂದು ಸುಲಭವಾದ ಸೆಂಟೆನ್ಸ್ ಇದೆ ಆ ಸೆಂಟೆನ್ಸ್ ಅನ್ನು ನೆನಪಿಟ್ಕೊಂಡ್ರೆ ನೀವು ಇದನ್ನ ಈ ಅನುಪಾತಗಳನ್ನು ಸುಲಭವಾಗಿ ಬರೆಯಬಹುದು ಏನದು ಸೆಂಟೆನ್ಸ್ ಅಂದ್ರೆ ಅವ್ವಿ ಪವ್ವಿ ಅಪ್ಪನ ಮುದ್ದು ಮಕ್ಕಳು ಈ ಸೆಂಟೆನ್ಸ್ ಅನ್ನು ನೆನಪಿಟ್ಕೊಂಡ್ರೆ ನೀವು ಈ ಅನುಪಾತಗಳನ್ನು ಸುಲಭವಾಗಿ ನೆನಪಿಟ್ಕೋಬಹುದು ಇದನ್ನ ನೆನಪಿಟ್ಕೊಂಡ್ರೆ ನೋಡಿ ಅವ್ವಿ ಪವ್ವಿ ಅಪ್ಪ ಈ ಮೂರು ಪದಗಳು ಯಾವುದು ಅವ್ವಿ ಅನ್ನೋದು ಒಂದು ಪದ ಪವ್ವಿ ಅನ್ನೋದು ಒಂದು ಪದ ಅಪ್ಪ ಅನ್ನೋದು ಒಂದು ಪದ ಇದನ್ನ ನೆನಪಿಟ್ಕೊಂಡ್ರೆ ಯಾವ ಅನುಪಾತವನ್ನ ಸೈನ್ ಥೀಟಾ ಅಂತೀವಿ ಯಾವ ಅನುಪಾತವನ್ನ ಕಾಸ್ ಥೀಟಾ ಇವೆಲ್ಲ ಅನುಪಾತಗಳನ್ನು ಸುಲಭವಾಗಿ ನೆನಪಿಟ್ಕೋಬಹುದು ಹೇಗೆ ಅಂದ್ರೆ ಇಲ್ಲಿ ನೋಡಿ ಅವ್ವಿ ಅಂತಿದೆ ಅಲ್ಲ ಅಭಿಮುಖ ಬಾಹು ಆ ಅಂದ್ರೆ ಅಭಿಮುಖ ಬಾಹು ವಿ ಅಂದ್ರೆ ವಿಕರ್ಣ ಈ ತರ ಓದಾಗ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಅಭಿಮುಖ ಬಾಹು ಬೈ ವಿಕರ್ಣವನ್ನ ತಗೊಂಡ್ರೆ ಇದು ಸೈನ್ ಥೀಟಾ ಈ ತರ ಓದಾಗ ಏನಿದು ಸೈನ್ ಥೀಟಾ ಅಭಿಮುಖ ಬಾಹು ಬೈ ವಿಕರ್ಣ ಅಂದ್ರೆ ಸೈನ್ ಥೀಟಾ ಅದೇ ತರ ಪಾರ್ಶ್ವ ಬಾಹು ಬೈ ವಿಕರ್ಣ ಪಾ ಅಂದ್ರೆ ಪಾರ್ಶ್ವ ಬಾಹು ವಿ ಅಂದ್ರೆ ವಿಕರ್ಣ ಪಾರ್ಶ್ವ ಬಾಹು ಬೈ ವಿಕರ್ಣ ಇದನ್ನೇನಂತೀವಿ ಕಾಸ್ ಥೀಟಾ ಅಂತ ಕರೀತೀವಿ ಹಂಗಾಗಿ ಪಾರ್ಶ್ವ ಬಾಹು ಬೈ ವಿಕರ್ಣ ಅಂದ್ರೆ ಕಾಸ್ ಥೀಟಾ ಇನ್ನ ಮೂರನೇದು ಆ ಅಂದ್ರೆ ಅಭಿಮುಖ ಬಾಹು ಪಾ ಅಂದ್ರೆ ಪಾರ್ಶ್ವ ಬಾಹು ಇಲ್ಲಿ ಕೂಡ ಇದೇ ತರ ಇಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಈ ಅನುಪಾತವನ್ನ ಏನಂತ ಕರೀತೀವಿ ಟ್ಯಾನ್ ಥೀಟಾ ಅಂತ ಕರೀತೀವಿ ಈಗ ಇನ್ನ ಇದರ ಉಲ್ಟಾ ಅಂದ್ರೆ ಈ ತರ ಉಲ್ಟಾ ಹೋದಾಗ ಹಿಂಗೆ ವಿ ಇಂದ ಆ ವಿಕರ್ಣ ಬೈ ಅಭಿಮುಖ ಬಾಹು ವಿಕರ್ಣ ಬೈ ಅಭಿಮುಖ ಬಾಹು ಅಂದ್ರೆ ಇದು ಕೊಸೆಕೆಂಟ್ ಥೀಟಾ ಅಂತ ಕರೀತೀವಿ ಅದೇ ತರ ವಿಕರ್ಣ ಬೈ ಪಾರ್ಶ್ವ ಬಾಹು ವಿಕರ್ಣ ಬೈ ಪಾರ್ಶ್ವ ಬಾಹು ವಿಕರ್ಣ ಬೈ ಪಾರ್ಶ್ವ ಬಾಹುವನ್ನು ತಗೊಂಡಾಗ ಇದನ್ನ ಸೆಕೆಂಡ್ ಥೀಟಾ ಅಂತ ಕರೀತೀವಿ ಇನ್ನಪ್ಪ ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ತಗೊಂಡಾಗ ಅಂದ್ರೆ ಪಾರ್ಶ್ವ ಬಾಹು ಬೈ ಅಭಿಮುಖ ಬಾಹು ತಗೊಂಡಾಗ ಅದನ್ನ ಕಾಟ್ ಥೀಟಾ ಅಂತ ಕರೀತೀವಿ ಅಂದ್ರೆ ಈ ಮೂರು ಪದಗಳನ್ನ ನೆನಪಿಟ್ಕೊಂಡ್ರೆ ಈ ಸೆಂಟೆನ್ಸ್ ಅನ್ನು ನೆನಪಿಟ್ಕೊಂಡ್ರೆ ಆರು ಅನುಪಾತಗಳನ್ನ ಸುಲಭವಾಗಿ ನೀವು ಬರೆಯಬಹುದು ಮತ್ತೊಮ್ಮೆ ನೋಡಿ ಸೆಂಟೆನ್ಸ್ ಏನಿದೆ ಅವ್ವಿ ಪವ್ವಿ ಅವ್ವಿ ಪವ್ವಿ ಅಪ್ಪನ ಮುದ್ದು ಮಕ್ಕಳು ಅಪ್ಪನ
ಮುದ್ದು ಮಕ್ಕಳು ಈಗ ಇಲ್ಲಿ ಆ ಅಂದ್ರೆ ಅಭಿಮುಖ ಬಾಹು ವಿ ಅಂದ್ರೆ ವಿಕರ್ಣ ಪಾ ಅಂದ್ರೆ ಪಾರ್ಶ್ವ ಬಾಹು ವಿ ಅಂದ್ರೆ ವಿಕರ್ಣ ಆ ಅಂದ್ರೆ ಅಭಿಮುಖ ಬಾಹು ಪಾ ಅಂದ್ರೆ ಪಾರ್ಶ್ವ ಬಾಹು ನೋಡಿ ಹಿಂಗೆ ಓದಾಗ ಹೌದಾ ಅಭಿಮುಖ ಬಾಹು ಬೈ ವಿಕರ್ಣ ಅಂದ್ರೆ ಸೈನ್ ಥೀಟಾ ಇದರ ವಿಲೋಮ ಇದರ ವಿಲೋಮ ವಿಕರ್ಣ ಬೈ ಅಭಿಮುಖ ಬಾಹು ಅಂದ್ರೆ ಕೊಸೆಕೆಂಟ್ ಥೀಟಾ ಸೈನ್ ಥೀಟಾದ ವಿಲೋಮ ಕೊಸೆಕೆಂಟ್ ಥೀಟಾ ಇನ್ನ ಪಾರ್ಶ್ವ ಬಾಹು ಬೈ ವಿಕರ್ಣ ಅಂದ್ರೆ ಕಾಸ್ ಥೀಟಾ ಇದರ ವಿಲೋಮ ಇದರ ಉಲ್ಟ ಓದಾಗ ವಿಕರ್ಣ ಬೈ ಪಾರ್ಶ್ವ ಬಾಹು ತಗೊಂಡ್ರೆ ಸೆಕೆಂಡ್ ಥೀಟಾ ನಂತರ ಇಲ್ಲಿ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಭಿಮುಖ ಬೈ ಪಾರ್ಶ್ವ ತಗೊಂಡಾಗ ಅದು ಟ್ಯಾನ್ ಥೀಟಾ ಇನ್ನ ಪಾರ್ಶ್ವ ಬೈ ಪಾರ್ಶ್ವ ಬಾಹು ಡಿವೈಡೆಡ್ ಬೈ ಅಭಿಮುಖ ಪಾರ್ಶ್ವ ಡಿವೈಡೆಡ್ ಬೈ ಅಭಿಮುಖ ತಗೊಂಡಾಗ ಅದು ಕಾಟ್ ಥೀಟಾ ಅಂದ್ರೆ ಸೈನ್ ಕೊಸೆಕೆಂಟ್ ಒಂದಕ್ಕೊಂದು ವಿಲೋಮಗಳು ಕಾಸ್ ಸೆಕೆಂಟ್ ಒಂದಕ್ಕೊಂದು ವಿಲೋಮಗಳು ಟ್ಯಾನ್ ಕಾಟ್ ಒಂದಕ್ಕೊಂದು ವಿಲೋಮಗಳು ಹಾಗಾಗಿ ಈ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅವರು ಸೈನ್ ಎ ಈಕ್ವಲ್ ಟು 3/4 ಅಂತ ಕೊಟ್ಟಾರೆ ಕೊಸೆಕೆಂಟ್ ಎ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ ಸೈನ್ ಎ ಅಂದ್ರೆ ಅಭಿಮುಖ ಬಾಹು ಬೈ ವಿಕರ್ಣ ಇದನ್ನ ಏನು ಕೊಟ್ಟಿದ್ದಾರೆ ಅವರು ಅಭಿಮುಖ ಬಾಹು ಬೈ ವಿಕರ್ಣ ಏನು ಕೊಟ್ಟಾರೆ 3/4 ಅಂತ ಕೊಟ್ಟಾರೆ ಇದು ಅಭಿಮುಖ ಬಾಹು 3 ಸೆಂಟಿಮೀಟರ್ 3 ಮಾನಗಳು ವಿಕರ್ಣ 4 ಅಂತ ಕೊಟ್ಟಿದ್ದಾರೆ ಇದು ವಿಕರ್ಣ ಈಗ ಇದರ ವಿಲೋಮವನ್ನ ಕೊಸೆಕೆಂಟ್ ಅಂತೀವಲ್ಲ ವಿಕರ್ಣ ಬೈ ಅಭಿಮುಖ ಬಾಹು ಹಾಗಾದ್ರೆ ವಿಲೋಮ ಏನಾಯ್ತು 4/3 ಆಯ್ತಲ್ಲ ಹಾಗಾಗಿ ಸೈನ್ ಥೀಟಾ ಅನ್ನೋದು 3/4 ಆದರೆ ಕೊಸೆಕೆಂಟ್ ಥೀಟಾ ಏನಾಗುತ್ತೆ 4/3 ಇದರ ವಿಲೋಮ ಹಾಗಾಗಿ ಉತ್ತರದಲ್ಲಿ ಕೊಸೆಕೆಂಟ್ ಎ ಈಕ್ವಲ್ ಟು ಸೈನ್ ಕೊಸೆಕೆಂಟ್ ವಿಲೋಮ ಆಗಿರೋದ್ರಿಂದ ಸೈನ್ ಎ 3/4 ಆದರೆ ಕೊಸೆಕೆಂಟ್ ಏನಾಯ್ತು 4/3 ಈ ತರ ಇದನ್ನು ನೀವು ನೆನಪಿಟ್ಕೊಂಡ್ರೆ ಈ ಅನುಪಾತಗಳು ಯಾವ ಅನುಪಾತಗಳನ್ನು ಏನಂತ ಕರೀತೀವಿ ಅನ್ನೋದನ್ನು ನೆನಪಿಟ್ಕೋಬಹುದು ಈಗ ಈ ಪ್ರಶ್ನೆ ಆಯಿತು ಮುಂದಿನ ಪ್ರಶ್ನೆಗೆ ನೋಡೋಣ 12ನೇ ಪ್ರಶ್ನೆ 12ನೇ ಪ್ರಶ್ನೆ ಏನಿದೆ ನೋಡಿ ಎ ಎಕ್ಸ್ 1 ವೈ 1 ಮತ್ತು ಬಿ ಎಕ್ಸ್ 2 ವೈ 2 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಇದು ನೋಡಿ ಇದು ನಿರ್ದೇಶಾಂಕ ರೇಖಾಗಣಿತ ಪಾಠಕ್ಕೆ ಸಂಬಂಧಿಸಿರುವುದಾಗಿತ್ತು ಮಧ್ಯಬಿಂದುವಿನ ನಿರ್ದೇಶಾಂಕ ಅಂದರೆ ಮಧ್ಯಬಿಂದು ಸೂತ್ರ ಅಲ್ಲ ನೇರವಾಗಿ ಆ ಸೂತ್ರವನ್ನು ಬರೀಬೇಕು ನೀವು ಉತ್ತರ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಎಕ್ಸ್ 1 ಪ್ಲಸ್ ಎಕ್ಸ್ 2 ಬೈ 2 ಕಮ ವೈ 1 ಪ್ಲಸ್ ವೈ 2 ಬೈ 2 ಇದು ನಿರ್ದೇಶಾಂಕ ರೇಖಾಗಣಿತ ಪಾಠದ ಪ್ರಶ್ನೆ ಈ ಪಾಠದಲ್ಲಿ 5 ಮುಖ್ಯವಾದಂಥ ಸೂತ್ರಗಳಿವೆ ಅದರಲ್ಲಿ ಇದು ಕೂಡ ಒಂದು ಇದು ಮಧ್ಯಬಿಂದು ಸೂತ್ರ ಈ ಪಾಠದ 5 ಸೂತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳ್ರಿ ಯಾಕಂದರೆ ಆ ಸೂತ್ರಗಳು ಖಂಡಿತ ಆ ಸೂತ್ರ ನೇರವಾಗಿಯೂ ಕೇಳ್ತಾರೆ ಹಾಗೂ ಲೆಕ್ಕಗಳಲ್ಲಿ ಕೂಡ ನಾವು ಉಪಯೋಗ ಮಾಡ್ಕೊತೀವಿ ಇನ್ನು 13ನೇ ಪ್ರಶ್ನೆಯನ್ನು ನೋಡೋಣ 13ನೇ ಪ್ರಶ್ನೆ ಏನಿದೆ ನೋಡಿ ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ ಈ ಮೂಲ ಸಮಾನುಪಾತತೆಯ ಪ್ರಮೇಯ ಅಂದರೆ ತೇಲ್ಸನ ಪ್ರಮೇಯನೇ ತೇಲ್ಸನ ಪ್ರಮೇಯ ತೇಲ್ಸನ ಪ್ರಮೇಯಕ್ಕೆ ಮತ್ತೊಂದು ಹೆಸರೇ ಮೂಲ ಸಮಾನುಪಾತತೆಯ ಪ್ರಮೇಯ ಇದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅಂದರೆ ಇಲ್ಲಿ ನಾವು ತೇಲ್ಸನ ಪ್ರಮೇಯದ ನಿರೂಪಣೆಯನ್ನು ಬರೀಬೇಕು ಹಾಗಾದರೆ ಉತ್ತರದಲ್ಲಿ ತೇಲ್ಸನ ಪ್ರಮೇಯದ ನಿರೂಪಣೆ ಏನು ತ್ರಿಭುಜದ ಎರಡು ಬಾಹುಗಳನ್ನು ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಮೂರನೇ ಬಾಹುವಿಗೆ ಸಮಾಂತರವಾಗಿ ಎಳೆದ ಮೂರನೇ ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ
ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಈ ಪದ ಇಂಪಾರ್ಟೆಂಟ್ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಇದು ಪ್ರಮೇಯದ ನಿರೂಪಣೆ ಇದರ ಅರ್ಥ ಏನು ಅಂದ್ರೆ ಯಾವುದಾದರೂ ಒಂದು ತ್ರಿಭುಜದಲ್ಲಿ ಒಂದು ಬಾಹುವಿಗೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆದ್ರೆ ಈ ರೇಖೆ ಇದಕ್ಕೆ xy ಅಂತ ಇಟ್ಕೊಳ್ಳೋಣ ತ್ರಿಭುಜ ABC ಅಂತ ಇಟ್ಕೊಳ್ಳೋಣ ನಾವು BC ಗೆ ಸಮಾಂತರವಾಗಿ ಒಂದು ರೇಖೆ ಎಳೆದ್ರೆ ಇದು ಏನು ಮಾಡುತ್ತೆ AB ಅನ್ನು ಸಮ ಅನುಪಾತದಲ್ಲಿ ನೋಡಿ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಅದರರ್ಥ AX BX ನ ಅನುಪಾತ AX BX ನ ಅನುಪಾತ AY CY ನ ಅನುಪಾತ AY CY ನ ಅನುಪಾತ ಇವೆರಡು ಅನುಪಾತಗಳು ಸಮ ಬರ್ತವೆ ಯಾವಾಗ ಇದು ಪ್ಯಾರಲಲ್ ಇದ್ದಾಗ ಅಂತ ಅರ್ಥ ನೀವು ಇದೇ ಹೇಳಿಕೆಯನ್ನು ಸುಲಭವಾಗಿ ಈ ತರ ಕೂಡ ಬರೆಯಬಹುದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಈ ಸೆಂಟೆನ್ಸ್ ಇಂಪಾರ್ಟೆಂಟ್ ಅಲ್ಲ ಇದನ್ನ ಬರೆಯೋದನ್ನ ಮರಿಬಾರದು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಈ ತರ ಸರಳವಾಗಿ ಕೂಡ ಈ ಹೇಳಿ ಪ್ರಮೇಯದ ಹೇಳಿಕೆಯನ್ನು ನೀವು ಬರೆಯಬಹುದು ಇದು ಇಂಪಾರ್ಟೆಂಟ್ ಆಗಿರುವಂತ ಪದ ಈ ತರ ಈ ಪ್ರಶ್ನೆಗಳಿಗೆ ನಾವು ಉತ್ತರಿಸಬಹುದು ಇನ್ನು ಮುಂದಿನ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ